ಚೆನ್ನಾಗಿ ನೋಡ್ಕೊಂಡು ಯಾವ ಯಾವ ದೋಷನೂ ಬರಲ್ಲ ನಿಮ್ಗೆ, ಗ್ರಹಚಾರದಲ್ಲಿ ಯಾವ ದೋಷ ಇದ್ರೂ ಬರಲ್ಲ. ತಾಯಿ ತಂದೆ ಚೆನ್ನಾಗಿ ಇಂಟ್ರೆಸ್ಟ್ ಎಲ್ಲ ಅಭಿಮಾನಿಗಳಿಗೆ ಅದೇ ಹೇಳೋದು. ಈಗ ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಿದ್ರೆ ಯಾವ ದೋಷ ಈ ದೋಷ ಅದರದ್ದು ಗ್ರಹಚಾರ ಇದ್ರ ಗ್ರಹಚಾರ ಶಾಂತಿ ಮಾಡಬೇಕೇನು ಕೂಡ ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಡು ನೋವು ಮಾಡಿದಿರಾ ಸಂತೋಷದನ್ನ ಕಳಿಸ್ಕೊಟ್ರೆ ಯಾವ ದೋಷವೂ ಇರಲ್ಲ. ಈ ಜಾಗನ ನೀವು ಫುಲ್ ಖಾಲಿ ಇದ್ದಾಗ ನೋಡಿದ್ದೀರಿ, ಅವ್ರು ಬಂದು ಇದ್ದಾಗ ನೋಡಿದ್ದೀರಿ. ಅಂದರೆ ನನಗೆ ಎಷ್ಟು ವ್ಯತ್ಯಾಸ ಕಾಣಿಸಿದೆ ಅಂದ್ರೆ ಈಗ ಎಲ್ಲ ಪಿಕ್ಚರ್ ಮೋಡ್ ಅಂದರೆ ಶೂಟಿಂಗ್ ಮೋಡ್ ಇದೆ. ಈಗ ನೀಟಾಗಿ ಎಲ್ಲ ಎಲ್ಲ ಪಾಗದ ಬರ್ತಾ ಇರೋದು ಅಥವಾ ಹಾಗೆ ಬರ್ತಾ ಇರೋದು ಎಲ್ಲ ಶೂಟಿಂಗ್ ಟೆಕ್ನಾಲಜಿ. ಸಲಗ ಆದ ನಂತರ ಭೀಮನಿಗೂ ಸಲಗನಿಗೂ ಟೆಕ್ನಿಕಲಿ ಎಷ್ಟು ವ್ಯತ್ಯಾಸ ಕಾಣುತ್ತೆ ಅದು ತಾವೇ ನೋಡಿ ಹೇಳಬೇಕು. ಅಂದರೆ ಯಾವಾಗಲೂ ಕಾಯ್ತಾ ಇರ್ತದೆ ಈ ತರ ಮಾಡ್ಬೇಕು ಅಂತ. ಅಂದ್ರೆ ಹಿಂಗ್ ಈ ತರ ಡಿಸೈನ್ ಏನು ಅಂತಂದ್ರೆ ಸ್ಟಡಿ ಮಾಡಿದ್ರೆ ಸರ್ ಇದನ್ನ ಡಿಸೈನ್ ಏನಿಲ್ಲ. ನಾನು ಅನ್ಕೊಂಡ್ವಿ ನಾನು ನನ್ನ ಟೀಮ್ ಎಲ್ಲರೂ ನನಗೆ ಅನಿಸ್ತು ಒಂದು ದೇವಸ್ಥಾನ ಥರ ಮಾಡಬೇಕು. ಅವತ್ತು ಬಂದರೆ ಒಂದು ದೇವಸ್ಥಾನ ಫೀಲ್ ಆಗ್ಬೇಕು. ಇವತ್ತು ನನಗೆ ಜನ್ಮ ಕೊಟ್ಟಿದ್ದೀನಿ ಅದು ಅವರು ವಿಶೇಷವಾಗಿ ಕಾಣಬೇಕು ಅನ್ನೋ ಆಸೆ. ಪ್ರಪಂಚ ಕಂಡು ವಿಶೇಷವಾಗಿ ಕಂಡ್ರೆ ಸರ್ ಯಾಕೆಂದ್ರೆ ಇವತ್ತು ಇಡೀ ಪ್ರಪಂಚ ನೋಡುತ್ತೆ ಅವರು ಪ್ರಪಂಚದ ಕಂಡಿಗೆ ಅವ್ರ ದೇವರು ಕಾಣಿಸ್ಬೇಕು. ಮೇ ಬಿ ನಮಗಿರೋ ನಾಲೆಜ್ ಪ್ರಕಾರ ನೀವೊಬ್ಬರೇ ಅನಿಸುತ್ತೆ ತಂದೆ ತಾಯಿಯ ಈ ಥರದ ವಿಚಾರದಲ್ಲಿ ಬರ್ತಡೆ ಆಚರಿಸ್ಕೊಂತಾರೆ ಎಲ್ಲ ನಟರ ಪೈಕಿ. ನಿಮ್ಗೊಂದು ರೆಕಾರ್ಡ್ ಇದೆ ಅಲ್ಲ, ಅಪ್ಪ ಅಮ್ಮ ಇದ್ದಾಗ್ಲೂ ದುನಿಯಾ ವಿಜಯ್ ಅವ್ರ ಬರ್ಡೇನ ಸಮಾಧಿಯಲ್ಲಿ ಸಮಾಧಿಗಳಲ್ಲಿ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು. ಈಗಲೂ ಸಹ ಅದೇ ಥರನೇ ಹೌದು. ಅದೇ ನಾನು ಹುಟ್ಟೋದಿಲ್ಲ ನಿಮ್ಮ ಟೀಮ್ ಬಗ್ಗೆ ಕೇಳಿದ್ರೆ ನೋಡಿದ್ವಿ ನಾವೆಲ್ಲ ನೋಡ್ತೀನಿ ಭಾರಿ ಇಂಪ್ರೆಸಿವ್ ಆಗಿದೆ. ಅದರಲ್ಲೂ ಒಂದಕ್ಕೂ ತುಂಬ ಎಕ್ಸ್ಪ್ಲೇ ಅಂದರೆ ವಾವ್ ಅಂತ ಅನಿಸುತ್ತೆ ಅಂದರೆ ನೀವು ಫುಲ್ ಬಾಡಿ ಎಲ್ಲ ಲೆಟ್ ಆಗಿ ಇರ್ತೀವಿ ಟೀಸರ್ ಬಗ್ಗೆ ಹೇಳಿ ಸರ್. ಇವತ್ತು ಒಂದೇ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಆದಷ್ಟು ಜಲ್ದಿ ತಲೆ ಮೇಲೆ ಬರ್ತೀವಿ ಅದರದ್ದು ಡೇಟ್ ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಇಡೀ ಭೀಮಾ ಸಿನಿಮಾ ಇವತ್ತಿನ ಯೂಸ್ಗೆ ಉಸ್ಕರ ಮಾಡಿದ್ದೀವಿ ಅಂದರೆ ನಾವೇನೇನೋ ಕಳ್ಕೊಂಡಿದ್ದೀವಿ ಇದೆಲ್ಲ ಏನು ಕಳ್ಕೊಳ್ಬಿಟ್ಟಿದ್ದೀವಿ ಅಂತ ಅನ್ನೋ ಆಸೆ ಜೀವನದಲ್ಲಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಂದು ಪ್ರಯತ್ನ ಪಟ್ಟಿದ್ದೀವಿ. ಇನ್ನೊಂದು ಆ ಪ್ರಯತ್ನಕ್ಕೆ ಎಂತರ ಆಶೀರ್ವಾದ ಬೇಕು ಮಾಧ್ಯಮ ಜನತೆ ಎಲ್ಲಿ ಬೇಕು.